ಬಿಜೆಪಿ ಯುವ ಮೋರ್ಚಾ ಮುಖಂಡ ಪ್ರವೀಣ್ ನೆಟ್ಟರು ಬರ್ಬರ ಕೊಲೆಯಾಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ಳಾರಿಯಲ್ಲಿ ನಡೆದ ಭೀಕರ ಕೊಲೆ ಇದು. ರಿಜಿಸ್ಟರ್ ಅಂದ್ರೆ ಬೈಕ್ ನಲ್ಲಿ ಬಂದಂತಹ ಇಬ್ಬರಿಂದ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ. ಕೂಡಲೇ ಆಸ್ಪತ್ರೆಗೆ ಪ್ರವೀಣ್ ಅವರನ್ನ ದಾಖಲಿಸಲಾಗಿದೆ. ಆದರೂ ಕೂಡ ಚಿಕಿತ್ಸೆ ಫಲಿಸದೆ ಪ್ರವೀಣ್ ಸಾವಿಗೀಡಾಗಿದ್ದಾರೆ. ಕರಾವಳಿ ಪ್ರದೇಶದಲ್ಲಿ ಬಿಜೆಪಿಯ ಯುವ ಮುಖಂಡ ಪ್ರವೀಣ್ इन दक्षिण कन्नड जिले सुळ्याद बेल्लारे पोलिस ठाणे प्रकरण कूड़ा दाखलागिदे. इन बेल्लारे पेटे सहित सुत्तमुत्त बिगी पोलिस बंदोबस्त ओदगिसलागिदे. बीजेपी युवा मुखंड प्रवीण कोलेयागि होगिद्दारे. बैकर्गळल्लि बंदंतह दुष्कर्मिगळु मारकास्त्रगळिंद प्रवीणन कोच्चि हल्ले हत्ये माडिद्दारे. इन कूडले प्रवीण अवरन्न आस्पत्रेगे दाखलिसलायितु. आदरू कूड ಚಿಕಿತ್ಸೆ ಫಲಕಾರಿ ಆಗದೆ ಪ್ರವೀಣ್ ಸಾವಿಗೀಡಾಗಿದ್ದಾರೆ. ಇನ್ನು ಬೆಳ್ಳಾರೆ ಪೇಟೆ ಸುತ್ತಮುತ್ತ ಬೆಗೆ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಕೈಗೊಳ್ಳಲಾಗಿದೆ. ಇನ್ನು ಈ ಬಿಜೆಪಿ ಅಲ್ಲಿ ಗುರುತಿಸಿಕೊಂಡಿದ್ದಂತ ಪ್ರವೀಣ್ ಯುವ ಮೋರ್ಚಾ ಮುಖಂಡ ಕೂಡ. ಸೋ ಯಾರು ಕೊಲೆ ಮಾಡಿದ್ರು, ಯಾವ ಒಂದು ಉದ್ದೇಶಕ್ಕಾಗಿ, ವೈಯಕ್ತಿಕ ಕಾರಣದ ಅಥವಾ ರಾಜಕೀಯ ಹಿನ್ನೆಲೆ ಇದ್ದಂತ ಈ ವ್ಯಕ್ತಿಗೆ ಏನಾದರೂ ದ್ವೇಷಗಳಿತ್ತ ಅಥವಾ ಶತ್ರುಗಳಿದ್ರ ಅಥವಾ ವಿರೋಧ ಪಕ್ಷದ ಕಡೆಯಿಂದ ಆಗಿದೆಯಾ, ಇದು ಯಾವ ರೀತಿ ಅನ್ನೋದಂತದನ್ನ ಪೊಲೀಸರು ತನಿಖೆಯಿಂದಷ್ಟೇ ಹೊರಗೆ ತರಬೇಕಾಗಿರುವಂತ ವಿಚಾರ. ಬಟ್ ಸದ್ಯಕ್ಕೆ ಪೊಲೀಸ್ ಬಿಗಿ ಬಂದೋಬಸ್ತ್ ಇದೆ ಬೆಳ್ಳಾರೆ ಸುತ್ತಮುತ್ತ ಪ್ರದೇಶಗಳಲ್ಲಿ. ಯಾಕಂದ್ರೆ ಉದ್ರಿಕ್ತರಿಂದ ಮುಂದಿನ ಒಂದು ಹಂತದಲ್ಲಿ ಯಾವುದೇ ರೀತಿಯಾದಂತ ಅವಘಡಗಳು ನಡೆಯಬಾರದು ಅನ್ನೋ ನಿಟ್ಟಿನಲ್ಲಿ ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ಳಾರೆಯಲ್ಲಿ ರಾತ್ರಿ ನಡೆದಿರುವಂತ ಒಂದು ಅವಘಡ ಇದು. ಈ ಕುರಿತು ಇನ್ನಷ್ಟು ಡೀಟೇಲ್ಸ್ ಅನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಶಂಶೀರ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಂಶೀರ್, ಪ್ರವೀಣ್ನ ಮಧ್ಯರಾತ್ರಿ ಅಂದ್ರೆ ತಡರಾತ್ರಿ ನಡೆದಿರುವಂತ ಒಂದು ಹತ್ಯೆಯನ್ನ ನೋಡ್ತಾ ಇದ್ರೆ ಏನ್ ಕಾರಣ ಕೊಲೆಗೆ, ಯಾರು ಕೊಲೆ ಮಾಡಿದವರು ಅನ್ನೋ ಮಾಹಿತಿ ಏನಾದರೂ ಸಿಕ್ತಿದ್ಯಾ ಮೇಲ್ನೋಟಕ್ಕೆ ಹೇಗೆ? ಶಂಶೀರ್, ನನ್ನ ಧ್ವನಿ ಕೇಳ್ತಾ ಇದ್ರೆ ಪ್ರವೀಣ್ ಹತ್ಯೆಗೆ ಕಾರಣ ಏನು, ಯಾರು ಕೊಲೆಯ ಆರೋಪಿಗಳು ಅನ್ನುವಂತಹದ್ದೇನಾದರೂ ತಿಳಿದು ಬಂತ ಹೇಗೆ? ಹೌದು ಪ್ರತಿಭಾ, ಈ ಘಟನೆ ನಿನ್ನೆ ರಾತ್ರಿ ದಕ್ಷಿಣ ಕನ್ನಡ ಜಿಲ್ಲೆಯ ಇಲ್ಲಿದ ಬೆಳ್ಳಾರೆ ಎಂಬಲ್ಲಿ ನಡೆದಿರುವಂತದ್ದು. ಆದ್ರೆ ಈ ಘಟನೆಗೆ ಯಾರು ಕಾರಣ, ಯಾವ ಯಾತಕ್ಕಾಗಿ ಈ ವ್ಯಕ್ತಿಯನ್ನ ಕೊಲೆ ಮಾಡಲಾಯಿತು ಎಂಬ ಮಾಹಿತಿ ನಮಗೆ ತಿಳಿದಿಲ್ಲ. ಇದೀಗ ಆ ಕುರಿತು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೂಡ ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆ ಫೋಮ್ ಸೂಕ್ಷ್ಮ ಒಂದು ಜಿಲ್ಲೆ ಆಗಿರುವಂತದ್ದು. ಆದ್ರೆ ನಿನ್ನೆ ರಾತ್ರಿ ಇದ್ದಕ್ಕಿದ್ದಂತೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಬೆಳ್ಳಾರಿಯಲ್ಲಿ ನಡೆದಂತಹ ಒಂದು ಈ ಒಂದು ಪ್ರಕರಣ ಏನಿದೆ ಮತ್ತಷ್ಟು ಉದ್ವಿಗ್ನಕ್ಕೆ ಕಾರಣ ಆಗುವಂತಹ ಸಾಧ್ಯತೆ ಇರುವುದರಿಂದ ಪೊಲೀಸರು ಆಗಲೇ ಪರಿಸ್ಥಿತಿಯನ್ನ ಅರಿತು ಕೂಡಲೇ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಏರ್ಪಡಿಸಿದ್ದಾರೆ. ಅಲ್ಲದೆ ಈ ಘಟನೆಯನ್ನ ಖಂಡಿಸಿ ಸ್ಥಳೀಯ ಶಾಸಕರು ಕೂಡ ಹೇಳಿಕೆಯನ್ನ ಕೂಡ ನೀಡಿರುವಂತದ್ದು. ಬೆಳ್ಳಾರಿಯ ಒಂದು ಮೇಲಿನ ಪೇಟೆ ಎಂಬ ಪ್ರದೇಶ ಕೂಡ ಇದೆ. ಆ ಮೇಲಿನ ಪೇಟೆಯಲ್ಲಿ ಚಿಕನ್ ಅಂಗಡಿ ನಡೆಸ್ತಾ ಇದ್ದಂತಹ ಬಿಜೆಪಿ ಯುವ ಮೋರ್ಚಾ ಮುಖಂಡ ಆಗಿರುವಂತಹ ಪ್ರವೀಣ್ ಅವರು ಮನೆಗೆ ಹೋಗ್ತಿರುವಾಗ ಬಂದಂತಹ ಬೈಕ್ ನಲ್ಲಿ ಬಂದಂತಹ ದುಷ್ಕರ್ಮಿಗಳು ಇವರನ್ನ ಹತ್ಯೆ ಮಾಡಿ ಎಸ್ಕೇಪ್ ಆಗಿರುವಂತದ್ದು. ಅಲ್ಲದೆ ಕೆಲ ದಿನಗಳ ಹಿಂದಷ್ಟೇ ಬೆಳ್ಳಾರಿಯಲ್ಲಿ ಒಂದು ಗುಂಪು ಹಲ್ಲೆಗಳಿಗಾಗಿ ಮೃತಪಟ್ಟ ಗುಂಪು ಹಲ್ಲೆಗಳಿಗಾಗಿ ಯುವಕ ಮೃತಪಟ್ಟಿದ್ದ. ಅದಕ್ಕೆ ಪ್ರತಿಕಾರವಾಗಿ ಈ ರೀತಿ ಮಾಡಿದ್ದಾರೆ ಅಥವಾ ಬೇರೆ ಏನಾದರೂ ಕಾರಣ ಇದೆ ಎಂಬುದರ ಬೇರೆ ಬೇರೆ ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನ ಕೂಡ ನಡೆಸಿದ್ದಾರೆ. ಅಲ್ಲದೆ ಈ ಅಮಾಯಕನ ಕೊಲೆಗೆ ನ್ಯಾಯ ಒದಗಿಸಿಕೊಡುವಂತೆ ಆಗ್ರಹಿಸಿ ಪುತ್ತೂರಿನಲ್ಲಿ ರಾತ್ರೋರಾತ್ರಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ಕೂಡ ನಡೆಸಿದ್ರು. ಅಲ್ಲದೆ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಕೊಂಡೊಯ್ಯುವ ಮೊದಲು ಜಿಲ್ಲಾಧಿಕಾರಿ ಸ್ಥಳಕ್ಕೆ ಬರುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದ್ರು ಪ್ರತಿಭಾ. ಎಸ್ ಶಂಶೀರ್, ಮತ್ತೊಂದು ಕಡೆ ಪ್ರವೀಣ್ ಅವರು ಕೂಡ ದ್ವಿಚಕ್ರ ವಾಹನದಲ್ಲಿ ತೆರಳುತ್ತಾ ಇದ್ರ, ಪ್ರವೀಣ್ ಜೊತೆಗೆ ಯಾರು ಇರಲಿಲ್ವಂತ ಅಂತ. ಹೌದು, ಬೆಳ್ಳಾರಿ ಪೇಟೆ ಎನ್ನುವುದು ಒಂದು ಜನಡಿ ಬೀಡ ಒಂದು ಬೇಟೆ ಆಗಿರುವಂತದ್ದು. ಆದ್ರೆ ಇದ್ದಕ್ಕಿದ್ದಂತೆ ರಾತ್ರಿಯಲ್ಲಿ ರಾತ್ರಿ ವೇಳೆ ಬಂದಂತಹ ಒಂದು ದುಷ್ಕರ್ಮಿಗಳು ಯಾವ ರೀತಿ ಇವರನ್ನ ಇವರ ಮೇಲೆ ದಾಳಿ ಮಾಡಿದ್ರು ಎಂಬುದರ ಬಗ್ಗೆ ಮಾಹಿತಿಯನ್ನು ಕೂಡ ಪೊಲೀಸರ ಕಲೆ ಹಾಕ್ತಿರುವಂತದ್ದು. ಅಲ್ಲದೆ ಬೇರೆ ಏನಾದರೂ ಅವರನ್ನ ಪರಿಚಯ ಮಾಡಿಕೊಂಡು ಈ ರೀತಿ ಕೃತ್ಯ ಮಾಡಿದ್ದಾರೆ ಅಥವಾ ಇದ್ದಕ್ಕಿದ್ದಂತೆ ಒಂದು ಅವರ ಮೇಲೆ ದಾಳಿ ಮಾಡಿದ್ದಾರೆ ಎಂಬುದರ ಬಗ್ಗೆ ಸ್ಥಳೀಯ ಕಟ್ಟಡದಲ್ಲಿರುವಂತಹ ಸಿಸಿಟಿವಿ ಫುಟೇಜ್ ಅನ್ನ ದಾಖಲಿಸಿ ಪೊಲೀಸರು ತನಿಖೆ ಕೂಡ ನಡೆಸ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ನಿಮ್ಮ ಡೀಟೇಲ್ಸ್ಗಾಗಿ.